ಇದೇ ತಿಂಗಳಿನ ಹಾಗೂ ವರ್ಷದ ಅಂತ್ಯದಲ್ಲಿ ಭಯಂಕರವಾದ ಸೂರ್ಯಗ್ರಹಣ ಸಂಭವಿಸಲಿದೆ. ಹಾಗೆ ಅದೇ ದಿನದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಕೃಪೆಯಿಂದ ಈ ಎಂಟು ರಾಶಿಯವರಿಗೂ ಕೂಡ ಮಹಾರಾಜಯೋಗ ಹಾಗೂ ಗಜಕೇಸರಿ ಯೋಗ ಶುರುವಾಗ್ತಿದೆ. ಈ ಸೂರ್ಯಗ್ರಹಣವು ಬಹಳ ವಿಶೇಷವಾಗಿದ್ದು ರಾಶಿ ಮಂಡಲದಲ್ಲಿ ದೊಡ್ಡ ಬದಲಾವಣೆಯು ಎದುರಾಗಿದೆ. ಹಾಗಾಗಿ ಈ ಎಂಟು ರಾಶಿಯವರಿಗೂ ಕೂಡ ಮಹಾರಾಜಯೋಗ ಶುರುವಾಗ್ತಿದೆ. ಹಾಗಾದರೆ ಆ ಎಂಟು ರಾಶಿಗಳು ಯಾವುವು ಎಂದು ನೋಡೋಣ. ಬನ್ನಿ, ನೋಡುವ ಮೊದಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರಿಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಈ ಸೂರ್ಯಗ್ರಹಣವು ವರ್ಷದ ಅಂತ್ಯದಲ್ಲಿ ಗೋಚರವಾಗಿರುವುದರಿಂದ ಒಂದು ಸಮೀಕ್ಷೆಯ ಪ್ರಕಾರ 2020 ಕಳೆಯುತ್ತಿದ್ದಂತೆಯೇ ಈ ಎಂಟು ರಾಶಿಯವರು ಭಾಗ್ಯಶಾಲಿ ಎಂದು ಹೇಳಲಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಅನುಗ್ರಹವು ಸದಾ ಈ ಎಂಟು ರಾಶಿಯವರ ಮೇಲೆ ಇರುತ್ತದೆಯಂತೆ. ಹಾಗೆ ಆ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲ್ಲ ರಾಶಿಯ ಜನರು ಪರಿಶ್ರಮವನ್ನು ಅರ್ಥ ಮಾಡಿಕೊಂಡು ಹಾಗೆ ಇತರರ ಜೊತೆಗೆ ಸಾಕಷ್ಟು ಮೋಜನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಇವರು ಮೊದಲಿಂದಲೂ ಕೂಡ ಸಾಕಷ್ಟು ಅಠಮಾರಿ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಶತ್ರುಗಳು ನಿಮಗೆ ಹೆಚ್ಚಾಗಿರಬಹುದು, ಹಾಗೆ ಪರಿಸ್ಥಿತಿ ಕೂಡ ಕೆಟ್ಟದಾಗಿರಬಹುದು. ಆರ್ಥಿಕ ರಂಗದಲ್ಲಿ ಮಿಶ್ರ ಫಲಿತಾಂಶ ಸಿಕ್ಕುತ್ತದೆ. ಹಾಗೆ ರಾಜಯೋಗ ಅನ್ನೋದು ನಿಮಗೆ ಹುಡುಕಿಕೊಂಡು ಬರಲಿದೆ. ಆದಾಯವು ವಿವಿಧ ಮೂಲಗಳಿಂದ ನಿಮ್ಮನ್ನು ಕರೆಯುತ್ತದೆ. ಹಾಗೆ ಸರ್ಕಾರಿ ಉದ್ಯಮಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದರಲ್ಲಿ ಯಶಸ್ಸನ್ನೇ ಕಾಣುತ್ತೀರಾ. ಹಾಗೆ ಧನಗಮನವಾಗುತ್ತದೆ. ಶುಭ ಸುದ್ದಿಗಳು ನಿಮ್ಮ ರಾಶಿಯಲ್ಲಿ ಹೆಚ್ಚಾಗಿ ಕಾಣಬರುತ್ತಿದೆ. ಹಾಗೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವುದರ ಜೊತೆಗೆ ಧರ್ಮಸ್ಥಳ ಮಂಜುನಾಥನನ್ನು ಒಲಿಸಿಕೊಂಡಿರುವ ರಾಶಿಗಳು ಯಾವುವು ಎಂದರೆ ಮೇಷ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಮಕರ ರಾಶಿ ಮತ್ತು ಕೊನೆಯದಾಗಿ ಮೀನ ರಾಶಿ ಮತ್ತು ಕುಂಭ ರಾಶಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ಓಂ ಮಂಜುನಾಥಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.